ಜಗತ್ತು ಬದಲಾಗಬೇಕು ಎನ್ನುವರು ಮೊದಲು ತಮ್ಮ ಬದಲಾವಣೆಯಾಗಬೇಕು ಎಂಬುದನ್ನು ಅರಿತುಕೊಳ್ಬೇಕು. ಕ್ರಮದಲ್ಲಿ ಆಸೀನರು ಆಗಿರುವ ಸಬ್ಸ್ಕ್ರೈಬರ್ಸ್ ನಿಮ್ಮೆಲ್ಲರಿಗೂ ಸುಸ್ವಾಗತ. ಅಣ್ಣಂದಿಯರೇ, ತಮ್ಮಂದಿಯರೇ, ತಂಗಿಯರೇ, ಸ್ನೇಹಿತರೇ, ಇದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಜನ್ಮದಿನದ ಒಂದು ಭಾಷಣ. ಇದನ್ನು ನಾವು ಆಡಿನ ಮೂಲಕ ನಿಮಗೆ ತಿಳಿಸುತ್ತೇವೆ. ಚೆನ್ನಾಗಿದ್ರೂ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ನೋಡಿ. 155ನೇ ಜನ್ಮದಿನ, ಪ್ರತಿ ವರ್ಷ ಈ ದಿನವನ್ನು ಗಾಂಧಿ ಜಯಂತಿ ಎಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುವ ಮೂಲಕ ಗೌರವ ಸಲ್ಲಿಸುತ್ತೇವೆ. ಅಶಾಂತಿ, ಅಹಿಂಸೆ ಮತ್ತು ಸತ್ಯದ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಮುನ್ನಡೆಸಿದ ಮಹಾತ್ಮ ಗಾಂಧಿ ಅವರಿಗೆ ನಾವು ನಮ್ಮನ್ನು ಸಲ್ಲಿಸುತ್ತೇವೆ. ವಿಶ್ವದಾದ್ಯಂತ ಗಾಂಧಿ ಜಯಂತಿಯನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲು ಘೋಷಿಸಿದರು. ಮಹಾತ್ಮ ಗಾಂಧಿ ಅವರು ಗುಜರಾತ್ನ ಪೋರಬಂದರ್ನಲ್ಲಿ 2 ಅಕ್ಟೋಬರ್ 1869 ರಂದು ಜನಿಸಿದರು. ಇವರು ಪೂರ್ಣ ಹೆಸರು ಮೋಹನ್ದಾಸ್ ಕರಮಚಂದ್ರ ಗಾಂಧಿ. ಜನ ಅವರನ್ನು ಪ್ರೀತಿಯಿಂದ ಬಾಪು ಎಂದು ಕರೆಯುತ್ತಿದ್ದರು. ಕವಿ ಮತ್ತು ನೋಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟಾಗೋರ್ ಅವರು ಗಾಂಧೀಜಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದರು. ಗಾಂಧಿ ಅವರನ್ನು ಮೊದಲು ಸುಭಾಷ್ ಚಂದ್ರ ಬೋಸ್ ಅವರು ರಾಷ್ಟ್ರಪಿತ ಎಂದು ಸಂಬೋಧಿಸಿದರು. ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾತ್ಮಕ ಹೋರಾಟದ ಮಾರ್ಗಗಳಿಗೆ ಹೆಸರುವಾಸಿಯಾಗಿದ್ದರು. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಇಲ್ಲಿಯ ಅಭಾರಂಭಿಕ ಅಧ್ಯಯನವನ್ನು ಪೂರ್ಣಗೊಳಿಸಿದ್ದ ಗಾಂಧೀಜಿ ನಂತರ ಇಂಗ್ಲೆಂಡ್ನ ಕಾನೂನು ಅಧ್ಯಯನ ಮಾಡಿದರು. ದಕ್ಷಿಣ ಆಫ್ರಿಕಾದಲ್ಲಿ ಕಾನೂನು ಅಭ್ಯಾಸ ಮಾಡಿ 1915ರಲ್ಲಿ ಭಾರತಕ್ಕೆ ಮರಳಿ ಬಂದ ಪುಣ್ಯಾತ್ಮ ಗಾಂಧಿ ಆ ಬಳಿಕ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಚಪರಣ ಸತ್ಯಾಗ್ರಹ, ಸಾಹಸಕರ ಚಳುವಳಿ, ದಂಡಿ ಮಾರ್ಚ್ ಮತ್ತು ಫಿಟ್ ಇಂಡಿಯಾ ಚಳುವಂತೆ ಪ್ರಮುಖ ಚಳುವಳಿಗಳನ್ನು ಮುನ್ನಡೆಸಿದರು. ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟವಲ್ಲದೆ ಸಾಮಾಜಿಕ ಕಲಾಕಲಿಯನ್ನು ಬಾಪು ಹೊಂದಿದರು. ಸಮಾಜದಲ್ಲಿ ಧರ್ಮೀಯ ದರದ ಮೇಲೆ ತರತಾಮ್ಯ ಅಪೃತ್ಯೆ ಮತ್ತು ಅವರ ಮೂಲಕ ಪಡೆದರು. ಮದ್ಯ ಸೇವನೆಯನ್ನು ವಿರುದ್ಧ ಮಾಡಿದರು. ಆ ಪುಣ್ಯಾತ್ಮರು ವಿರುದ್ಧ ಮಾಡಿದರು. ಆ ಪುಣ್ಯಾತ್ಮರು ದಲಿತರು ಮಹಿಳೆಯರಿಗೆ ಗೌರವ ನೀಡಲು ಒತ್ತಿದರು. ದಲಿತರು ಮಹಿಳೆಯರಿಗೆ ಗೌರವ ನೀಡಲು ಹೇಳಿದರು. ಆ ಪುಣ್ಯಾತ್ಮ ದಲಿತರಿಗೆ ಗೌರವ ನೀಡಲು ಹೇಳಿದರು. ಪುಣ್ಯಾತ್ಮ ಸ್ವ
ಸ್ವದೇಶಿ ವಸ್ತುಗಳನ್ನು ಪ್ರೀತಿಸಲು ಸಲಹೆ ನೀಡಿದರು. ಇದರಿಂದ ಸ್ಥಳೀಯ ಗಾಯಕರಿಗೆ ಉತ್ತೇಜನ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕ ಹಾರೆ ತಿಂಗಳಿಗೆ ಅಂದರೆ 1948 ಜನವರಿ 30ರಂದು ಎತ್ತಿಗೆಡೆದರು ಗಾಂಧಿ ಜಯಂತಿ ಪ್ರಯುಕ್ತ ಭಾರತದೆಲ್ಲೆಡೆ. ಇಂದು ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ನನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಕಾರ್ಯಕ್ರಮವನ್ನು ದೆಹಲಿಯ ರಾಜಪುಣ್ಣಲಿ ನಡೆಸಿದರು. ರಾಜಘಾಟ್ನಲ್ಲಿರುವ ಗಾಂಧೀಜಿಯವರ ಸಮಾಧಿಗೆ ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಮತ್ತು ಇತರ ನಾಯಕರು ನಮನ ಸಲ್ಲಿಸುತ್ತಾರೆ. ಗಾಂಧಿ ಹತ್ಯಾದ ದೆಹಲಿಯ ಜಿಲ್ಬರ್ವ ಹೌಸ್ನಲ್ಲಿ ಶ್ರದ್ಧಾಂಜಲಿ ಮತ್ತು ಗೀತೆಗಳ ಗಾಯನ ಕಾರ್ಯಕ್ರಮವು ನಡೆಯುತ್ತದೆ. ಸ್ನೇಹಿತರೇ, ಬಂಧುಗಳೇ, ಬಳಗವೇ, ಸಬ್ಸ್ಕ್ರೈಬರ್, ಸಣ್ಣಂದಿರೇ, ತಂಗಿಯರೇ, ಗಾಂಧಿಯವರ ಸದ್ದರ್ಶನಗಳನ್ನು ಅನುಸರಿಸುತ್ತಾ ದೇಶಕ್ಕೆ ಒಳ್ಳೆದು ಬಯಸುವ, ಒಳ್ಳೆದು ಮಾಡೋ ಪ್ರಜ್ಞಾನಿ ಮಾಡೋಣ. ಇಷ್ಟು ಹೇಳುತ್ತ ಭಾಷಣಕ್ಕೆ ಪೂರ್ಣಗೊಳಿಸಿದ ವಿರಾಮ ಇಡುತ್ತಿದ್ದೇನೆ. ಮಾತನಾಡಲು ಅವಕಾಶ ನೀಡಿದಕ್ಕೆ ಧನ್ಯವಾದ. ಜೈ ಹಿಂದ್ ಜೈ ಭಾರತ್, ಜೈ ಹಿಂದ್ ಜೈ ಭಾರತ್, ಜೈ ಹಿಂದ್ ಜೈ ಭಾರತ್, ಜೈ ವಂದೇ ಮಾತರಂ, ಜೈ ಹಿಂದ್ ಜೈ ಭಾರತ್, 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 ಜೈ ಹಿಂದ್ ಜೈ ಭಾರತ್. ಗಾಂಧೀಜಿಯವರಿಗೊಂದು ನಮನವನ್ನು ಸಲ್ಲಿಸೋಣ. ಗಾಂಧೀಜಿಯವರಿಗೆ ನಮನವನ್ನು ಸಲ್ಲಿಸೋಣ. ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧಿ, ಮಹಾತ್ಮ ಗಾಂಧಿ.